ಚಿತ್ರದುರ್ಗದಲ್ಲಿ ಆಗಿರುವಂತಹ ಬೆಳವಣಿಗೆ ಈಗ ಇವತ್ತು ಆಗ್ತಾ ಇರುವಂತದ್ದು ನಿನ್ನೆ ಮೊನ್ನೆ ಏನೆಲ್ಲ ಆಯ್ತು ಅಂತ ನಿಮ್ಮೆಲ್ಲ ಗಮನಕ್ಕಿದೆ ಅದೇ ರೀತಿಯಾಗಿ ಈಗ ಮುರುಘಾ ಪರವಾಗಿ ಜಾಮೀನು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗಿದೆ ಶ್ರೀಗಳ ಪರ ವಕೀಲರು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ ಈಗ ವಿಚಾರಣೆ ಕೂಡ ಬರಬೇಕು ಚಿತ್ರದುರ್ಗದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅರ್ಜಿಯನ್ನ ಈಗ ಶ್ರೀಗಳ ಪರ ವಕೀಲರಾಗಿರುವಂತಹ ಉಮೇಶ್ ಅವರು ಸಲ್ಲಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಮುರುಘಾ ಪರವಾಗಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎ ಒನ್ ಆರೋಪಿ ಮತ್ತು ಎ ಟು ಆರೋಪಿ ರಶ್ಮಿ ಅವರದ್ದು ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಹೇಳಿದ್ದು ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಬರುವಂತಹ ಸಾಧ್ಯತೆ ಇದೆ ಚಿತ್ರದುರ್ಗದ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈಗ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ ಜಾಮೀನು ಸಿಗುತ್ತಾ ಸಿಗಲ್ವಾ ಓಸ್ಕೋ ಕೇಸ್ನ ಅಡಿಯಲ್ಲಿ ಜಾಮೀನು ಸಿಗೋದು ಸಾಧ್ಯತೆ ಇದೆಯಾ ಇಲ್ವಾ ನನ್ನ ಸಹೋದ್ಯೋಗಿ ಚಿತ್ರದುರ್ಗದಿಂದ ಸಿದ್ದರಾಜು ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸಿದ್ದರಾಜು ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಜಾಮೀನು ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್ ಏನಂತಂದರೆ ಈಗಾಗಲೇ ಏನು ಮುರುಘಾ ಶರಣರ ಒಂದು ವಿಚಾರಣೆಯನ್ನು ಈಗಾಗಲೇ ಡಿ ಪಿ ಕಚೇರಿಯಲ್ಲಿ ನಡೀತಿರುವಂಥದ್ದು ಇದರ ಬೆನ್ನಲ್ಲೇ ಬ ಮುರುಘಾ ಶರಣರ ಪರ ವಕೀಲರಂತ ಉಮೇಶ್ ಅವರು ಕೂಡ ಚಿತ್ರದುರ್ಗದ ಜಿಲ್ಲಾ ಸ ಏನು ಜೆ ಎಂ ಎಫ್ ಸಿ ನ್ಯಾಯಾಲಯಕ್ಕೆ ಈಗಾಗಲೇ ಆಗಮಿಸಿ ಮುರುಘಾ ಶ್ರೀಗಳ ಪರವಾಗಿ ಒಂದು ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಏನು ಅರ್ಧ ಕೋರ್ಟ್ ಕಲಾಪ ಆರಂಭಕ್ಕೂ ಒಂದು ಅರ್ಧ ಗಂಟೆ ಮುಂಚೆಯೇ ನ್ಯಾಯಾಲಯಕ್ಕೆ ಆಗಮಿಸಿರುವಂಥ ವಕೀಲರು ಈಗಾಗಲೇ ಮುರುಘಾ ಶ್ರೀಗಳ ಪರವಾಗಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಏನು ಮಧ್ಯಾಹ್ನದ ಸುಮಾರಿಗೆ ಈ ಒಂದು ಅರ್ಜಿ ವಿಚಾರಣೆ ಕೂಡ ನಡೆದು ಏನಾಗುತ್ತೆ ಅನ್ನೋ ಒಂದು ವಿಚಾರಣೆ ಬಳಿಕ ಸಂಪೂರ್ಣ ಮುರುಘಾಶ್ರೀಗಳ ಭವಿಷ್ಯ ನಿರ್ಧಾರವಾಗಲಿದೆ ಅದೇ ರೀತಿ ಇಲ್ಲಿ ಒಂದು ಅರ್ಜಿ ವಿಚಾರಣೆ ಬಳಿಕ ಏನಾಗುತ್ತೆ ಅಂತ ನೋಡಿಕೊಂಡು ಮತ್ತೆ ಹೈಕೋರ್ಟ್ ಮೊರೆ ಹೋಗುವಂತ ಇಲ್ಲಿ ಒಂದು ವೇಳೆ ರಿಜೆಕ್ಟ್ ಆದಲ್ಲಿ ಹೈಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ ಒಟ್ಟಾರೆ ಮುರುಘಾಶ್ರೀಗಳು ಇಂದು ಕೂಡ ಒಂದು ಜಾಮೀನಿಗಾಗಿ ಹೋರಾಟ ನಡೆಸುವಂತಹ ವಕೀಲರು ಸಿದ್ಧತೆಯನ್ನು ನಡೆಸಿದ್ದಾರೆ ಅರುಣ್ ಓಕೆ ಈಗ ಎ ಒನ್ ಮತ್ತು ಎ ಟು ಕೂಡ ಜಾಮೀನು ಅರ್ಜಿಗೆ ವಿಚಾರಣೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಅವರ ಪರ ವಕೀಲರು ಸಲ್ಲಿಸ್ತಾ ಇದ್ದಾರೆ ಬಟ್ ಕೂಡ ಕಾಣಿಸ್ಕೊಳ್ತೇನೆ ಇಲ್ಲಿ ತನಕ ಅವ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ಪೊಲೀಸರು ನೀಡ್ತಾ ಇಲ್ಲ ಎಲ್ಲ ಒಂದು ಕಡೆ ಎಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಪೊಲೀಸರು ಒಂದು ಆರೋಪಿಗಳನ್ನು ಬಂಧಿಸಲು ವಿಫಲರಾದ್ರೆ ಹಾಗೆ ಏನು ಪೊಲೀಸರು ಎಲ್ಲ ಒಂದು ಕಡೆ ಉಳಿದಂಥ ಆರೋಪಿಗಳನ್ನು ಅವರೇ ಸುರಕ್ಷಿತವಾಗಿ ಸ ರಕ್ಷಣೆ ಮಾಡ್ತಿದ್ದಾರೆ ಎಂಬ ಆರೋಪ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಇದೆ ಯಾಕೆಂದರೆ ಏನು ಡಿ ವೈ ಎಸ್ ಪಿ ಕಚೇರಿಯಲ್ಲಿ ಮುರುಘಾ ಶ್ರೀಗಳನ್ನು ತನಿಖೆಗೆ ಒಳಪಡಿಸಿದ್ದಾರೆ ಏನು ವಿಚಾರಣೆ ನಡೆಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದು ಬೆಂಗಾವಲು ಪಡೆಯನ್ನು ಆವರಿಸುವಂಥದ್ದು ಸುತ್ತಲೂ ಕೂಡ ಪೊಲೀಸರು ಬಿಗಿ ಭದ್ರತೆ ಕಾವಲು ಮಾಡಿಕೊಂಡು ಶ್ರೀಗಳನ್ನು ಒಳಗಡೆ ವಿಚಾರಣೆ ನಡೆಸ್ತಾ ಇದ್ದಾರೆ ಯಾವುದೇ ರೀತಿ ಸಾರ್ವಜನಿಕರನ್ನು ಒಳಗೆ ಬಿಡ್ತಾರೆ ಹಾಗೆ ಏನು ಡಿ ಸಿ ಕಚೇರಿ ಆವರಣದಲ್ಲಿರುವಂಥ ಡಿ ಎಸ್ ಪಿ ಕಚೇರಿ ಬಳಿ ಬಿಗಿ ಭದ್ರತೆ ಹಾಕಿದ್ದು ಯಾವುದೇ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧ ಹೀಗಾಗಿ ಡಿ ಸಿ ಕಚೇರಿಗೆ ಬರುವಂತಹ ಏನು ಸಾರ್ವಜನಿಕರು ಪದಾರ್ಥದರಿಗೆ ನಾವು ದೃಶ್ಯಗಳಲ್ಲಿ ಅದನ್ನು ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ ಅರುಣ್ ಹೀಗೆ ಕಾಣಬಹುದು ಸಾರ್ವಜನಿಕರು ಏನು ಡಿ ಸಿ ಕಚೇರಿಗೆ ಬರ್ತಾರೆ ಅವರಿಗೆ ಸಂಪೂರ್ಣವಾಗಿ ಒಂದು ಏನು ಬ್ಯಾರಿಕೇಡ್ಗಳನ್ನು ಹಾಕಿ ಅವರು ಏನು ಸರ್ಕಾರಿ ಕೆಲಸಕ್ಕೆ ಆಡಳಿತ ವಿಚಾರಕ್ಕೆ ಬರ್ತಾರೆ ಅವರಿಗೆ ಸಂಪೂರ್ಣ ತೊಂದರೆಯನ್ನು ಈಡು ಮಾಡ್ತಿದ್ದಾರೆ ನಾವೇನು ಕಾಣ್ಬೋದು ಅದೇ ರೀತಿ ಡಿ ಸಿ ಕಚೇರಿಗೆ ಎರಡು ಭಾಗಲಿದ್ರು ಕೂಡ ಎರಡು ಕಡೆಯ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಿ ಸಾರ್ವಜನಿಕರಿಗೆ ತೀವ್ರ ತೊಂದರೆಯನ್ನ ಇಲ್ಲಿನ ಪೊಲೀಸರು ಮಾಡ್ತಿರುವಂತದ್ದು ಹಾಗೆ ಏನು ಬೆಳಗ್ಗೆ ಕೂಡ ಕೆಲವರು ಸಾರ್ವಜನಿಕರು ಈ ಭಾಗದಲ್ಲಿ ಹಾಲು ಮಾರಾಟಕ್ಕೆ ವಿವಿಧ ಚಟುವಟಿಕೆಗಳಿಗಾಗಿ ಸಿಟಿಗೆ ಬರ್ತಾರೆ ಹಳ್ಳಿಗಳಿಂದ ಇದೇ ಮಾರ್ಗವಾಗಿ ಬರ್ತಾರೆ ಅದಕ್ಕೂ ಕೂಡ ಪೊಲೀಸರು ಸಮಸ್ಯೆಯನ್ನು ಉಂಟು ಮಾಡಿದರು ಹೀಗಾಗಿ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಯಾಕಂದರೆ ಕೇವಲ ಮುರುಘಾಶ್ರೀಗಳ ಹೇಳಿಕೆಗಾಗಿ ಒಂದು ಏನು ವಿಚಾರಣೆಗಾಗಿ ಇಷ್ಟೆಲ್ಲ ಕಸರತ್ತು ಮಾಡಬೇಕಿತ್ತ ಅವರನ್ನು ಎಲ್ಲಾದರೂ ಒಂದು ಅಜ್ಞಾತ ಸ್ಥಳದಲ್ಲೋ ಅಥವಾ ಏನು ತನಿಖಾ ತನಿಖಾಧಿಕಾರಿ ಕಚೇರಿಯಲ್ಲಿ ವಿಚಾರಣೆ ಮಾಡ್ತಿದ್ದಾರೆ ಅವರ ಕಾಂಪೌಂಡಿಗೆ ಮಾತ್ರ ಬಿಗಿ ಭದ್ರತೆ ಒದಗಿಸ್ಬೋದಿತ್ತು ಆದರೆ ರೋಡ್ ಬಂದ್ ಮಾಡಿ ಈ ರೀತಿ ಸಾರ್ವಜನಿಕ ಸಮಸ್ಯೆ ಮಾಡುವಂತ ಪರಿಣಾಮ ಯಾಕೆ ಮಾಡಿದ್ರು ಎಂಬ ಪ್ರಶ್ನೆ ಕೂಡ ಮೂಡುತ್ತಿದೆ ಅಂದ್ರೆ ಅದರಲ್ಲೂ ಚಿತ್ರದುರ್ಗದ ಡಿಸಿ ಸರ್ಕಲ್ ಅಂದ್ರೆ ಒಂದು ಸಾರ್ವಜನಿಕ ವಲಯದ ಸರ್ಕಲ್ ಈ ಸರ್ಕಲ್ಗೆ ಒಂದು ಜನ ಜನಸಂದಣಿ ಸೇರಿದಂತೆ ಮಾಡಿರೋದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಅರುಣ್ ಓಕೆ ಸಿದ್ದರಾಜು ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು